हलो फ्रेंड्स, वेलकम बैक टू अवर चैनल। फ्रेंड्स, दिन ना कडले बेळेया सिहि कडुबन्न माडोदु हेगे अंत हेळि नोडोण। बन्नि, मुख्यवागि ई वंदु कडुबु एल्ल हब्बगळल्लियू बहळ जनप्रियवाद वंदु सिहि तिंडि अंत हेळि नावु हेळबहुदु। ಹಾಗಾದರೆ ಬನ್ನಿ, ಈ ಒಂದು ಕಡುಬನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ಯಾವ ರೀತಿ ಮಾಡುವಂತಹ ವಿಧಾನ ಅಂತ ಹೇಳಿ ನೋಡೋಣ ಬನ್ನಿ। ಮೊದಲಿಗೆ ನಮ್ಮ ಮನೆಯಲ್ಲಿ ಹಬ್ಬ ಇರುವಂತ ಕಾರಣ ನಾವಿಲ್ಲಿ 1 ಕಿಲೋದಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇವೆ। ಈ ಒಂದು ಕಿಲೋಕ್ಕೆ ಕಾಲು ಭಾಗ ಕಡಿಮೆ ಮಾಡಿ ಅಂದರೆ ಮುಕ್ಕಾಲು ಭಾಗದಷ್ಟು ಬೆಲ್ಲವನ್ನು ತಗೊಂಡಿದ್ದೇವೆ। ಏಲಕ್ಕಿ ಪುಡಿ, ನಂತರ ಹೋಳಿಗೆ ಹಿಟ್ಟು, ಕಾದಿರುವಂತಹ ಎಣ್ಣೆ। ಮೊದಲಿಗೆ ಏನು ಮಾಡಬೇಕು, ಒಂದು ಕುಕ್ಕರ್ ಪಾತ್ರೆಯನ್ನು ತೆಗೆದುಕೊಂಡು ಕಡಲೆಯನ್ನು ಚೆನ್ನಾಗಿ ತೊಳೆದಿದ್ದೇವೆ, ಅದನ್ನು ನೀರು ಹಾಕಿ, ಕಡಲೆಬೇಳೆ ಕುದಿಲಿಕ್ಕೆ ಎಷ್ಟು ನೀರು ಬೇಕಲ್ಲ ನಿಮಗೆ ಒಂದು ಸ್ವಲ್ಪ ಕಾಮನ್ ಆಗಿ ಗೊತ್ತಿರುತ್ತೆ, ಆ ಒಂದು ನೀರನ್ನು ಹಾಕಿ ಇಷ್ಟು ಚೆನ್ನಾಗಿ ಕುದಿಸಿದ್ದೇವೆ, ಬಹಳ ಸಾಫ್ಟಾಗಿ ಬರಬೇಕದು। ಆಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಹೂರ್ಣ ಅರಿಯುವಂಥ ಒಂದು ಬುಟ್ಟಿ ಅಂತ ಹೇಳಿ ಕರಿತೇವೆ ನಾವು ಇದನ್ನು ತೆಗೆದುಕೊಂಡೇವೆ, ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಹಾಕಿಬೇಕಾದರೂ ಕೂಡ ಅದನ್ನು ಹೂರ್ಣವನ್ನು ಅರ್ಕೊಳ್ಬೋದು। ಸೊ ನಾವಿಲ್ಲಿ ಈ ಒಂದು ಪಾತ್ರೆಯ ಸಹಾಯದಿಂದ ಹೂರ್ಣವನ್ನು ಅರ್ದಿದ್ದೇವೆ, ಇಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಥಿಕ್ನೆಸ್ ಇದರಲ್ಲಿ ಇಲ್ಲ, ಬಹಳ ಸಾಫ್ಟಾಗಿ ಹೂರ್ಣ ರೆಡಿಯಾಗಿದೆ। ಈ ಒಂದು ಹೂರ್ಣವನ್ನು ಆಗಲೇ ಕುದಿಸ್ಕೊಂಡಿರುವಂತಹ ಕುಕ್ಕರ್ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಈಗಾಗಲೇ ಮಾಡಿರುವಂತಹ ಹೂರ್ಣ ಹಾಗೂ ಬೆಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಕಲಸಬೇಕಾಗ್ತದೆ। ಈ ಥರನಾಗಿ ಕಲಸಿ ಇವೆರಡೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಕರಗಿದಾಗ ನಮಗೆ ಕಡಬನ್ನು ಮಾಡಲಿಕ್ಕೆ ಹೂರ್ಣ ಈ ಥರನಾಗಿ ರೆಡಿಯಾಗುತ್ತೆ। ಫ್ರೆಂಡ್ಸ್, ಬಹಳ ಈಸಿಯಾದ ಮೆಥಡ್, ನಾವಿಲ್ಲಿ ಇದನ್ನು ಮಿಕ್ಸಿಗೇನು ಹಾಕಲಿಲ್ಲ, ಬಟ್ ಆ ಪಾತ್ರೆಯನ್ನು ಉಪಯೋಗಿಸ್ಕೊಂಡು ಹೂರ್ಣವನ್ನು ಅರೆದು ಅದನ್ನು ಎರಡು ಕೂಡ ಮಿಕ್ಸ್ ಮಾಡಿದಾಗ ಈ ಥರನಾಗಿ ಬಹಳ ಸಾಫ್ಟಾಗಿ, ಇದು ಸ್ವಲ್ಪ ಆರಿದ ಮೇಲೆ ಇನ್ನು ಗಟ್ಟಿಯಾಗಿ ಕಡುಬು ಮಾಡಲಿಕ್ಕೆ ಏನು ನಮಗೆ ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟಕ್ಕೆ ಅದು ರೆಡಿಯಾಗುತ್ತೆ। ಸೊ ಇದನ್ನು ಗ್ಯಾಸ್ ಆಫ್ ಮಾಡಿ ಇದನ್ನು ಆರಲಿಕ್ಕೆ ಬಿಡಬೇಕು। ಆಮೇಲೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಈಗಾಗಲೇ ಹೇಳಿರುವಷ್ಟು ಅಂದರೆ ನಾವಿಲ್ಲಿ 1 ಕಿಲೋ ಕಡಲೆಬೇಳೆನ ತೊಗೊಂಡಿದ್ರೆ ಸಮವಾಗಿ 1 ಕಿಲೋ ಹೋಳಿಗೆ ಹಿಟ್ಟು ಅಂತ ಹೇಳಿ ಸಿಗುತ್ತೆ, ಅದನ್ನು ತೊಗೊಳ್ಬೇಕಾಗ್ತದೆ। ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು, ಕಾದಿರುವಂತಹ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಲಸಬೇಕು। ಹೋಳಿಗೆ ಮಾಡ್ತಿರಲ್ಲ ಆ ಥರ ಕನ್ಸಿಸ್ಟೆನ್ಸಿ ಇದಕ್ಕೆ ಬೇಡ, ಒಂದು ಸ್ವಲ್ಪ ಗಟ್ಟಿಯಾಗಿ ನಾವಿಲ್ಲಿ ನಾದ್ಕೋಬೇಕಾಗ್ತದೆ। ಯಾಕೆಂತ ಹೇಳಿದ್ರೆ ಹೋಳಿಗೆ ಹಿಟ್ಟು ಥರ ಮಾಡೋಕ್ಕೋದ್ರೆ ಸ್ವಲ್ಪ ಬಹಳ ಸ್ಮೂತ್ ಆಗುತ್ತೆ, ಕಡಬನ್ನು ಮಾಡಲಿಕ್ಕೆ ಆಗೋಲ್ಲ। ಆದ ಕಾರಣ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾದ್ಕೊಂಡ್ರೆ ಆ ಒಂದು ಮಿಶ್ರಣ ರೆಡಿಯಾಗುತ್ತೆ। ಈಗಾಗಲೇ ಹಿಟ್ಟು ರೆಡಿಯಾಗಿದೆ, ಅದನ್ನು ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿಕೊಂಡು ಈ ಥರ ಲಟ್ಟಿಸುವಂಥ ಒಂದು ಮೆಥಡ್ ಕೂಡ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಎಗ್ ಶೇಪಲ್ಲಿ ಇದನ್ನು ಲಟ್ಟಿಸಬೇಕಾಗ್ತದೆ।
ಮಾಡಿರುವಂತಹ ಕಡುಬನ್ನು ಕಾದಿರುವಂತಹ ಎಣ್ಣೆಯಲ್ಲಿ ಚೆನ್ನಾಗಿ ಕರೆಯಿರಿ. ಸಿಹಿ ಕಡುಬು ಸವಿಲಿಕ್ಕೆ ರೆಡಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ಹೇಳಿ ನಮಗೆ ಒಂದು ಕಮೆಂಟ್ ಹಾಕಿ. ಜೊತೆಗೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.